ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಅಲರ್ಟ್. ನಾನು ರಮ್ಯ. ಆನೇಕಲ್ ತಾಲೂಕಿನ ಬನ್ನೇರು ಘಟ್ಟಕ್ಕೆ ಸಫಾರಿಗೆಂದು ಹೋದಾಗ ಬೆಂಗಾಲ್ ಹುಲಿ ಟೊಯೋಟಾ ವಾಹನವನ್ನ ಎಳೆದಾಡಿದ ಘಟನೆ ಕೆಲವು ದಿನಗಳ ಇದೀಗ ವಿಡಿಯೋ ಫುಲ್ ವೈರಲ್ ಆಗಿದೆ. ಬ್ಯಾಟರಿ ಸಮಸ್ಯೆಯಿಂದ ಟೊಯೋಟಾ ಕಾರು ಒಂದು ಕಡೆ ನಿಂತಿತ್ತು. ಇದನ್ನ ನೋಡಿ ರೊಚ್ಚಿಗೆದ್ದ ವ್ಯಾಘ್ರ ವಾಹನವನ್ನ ಎಳೆದಾಡಿದ ಪರಿಣಾಮ ಟೊಯೋಟಾದಲ್ಲಿ ಇರುವಂತಹ ಜನರು ಏನೋ ಕಂಗಾಲಾಗಿದ್ರು. ಇನ್ನು ಟೊಯೋಟಾ ಹಿಂದೆ ಬರ್ತಾ ಇದ್ದಂತಹ ವಾಹನದಲ್ಲಿ ಇದ್ದವರು ಹುಲಿ ಎಳೆದಾಡಿದ ದೃಶ್ಯವನ್ನ ಸೆರೆ ಹಿಡಿದಿದ್ದು ವಿಡಿಯೋ ಇದೀಗ ವೈರಲ್ ಆಗಿದೆ. ಇದೇ ವೇಳೆ ಆಗಾಗ ಬನ್ನೇರು ಘಟ್ಟ ಸಫಾರಿಯಲ್ಲಿ ಪ್ರಾಣಿಗಳು ಕೆಲವೊಮ್ಮೆ ಕೆರಳಿದಾಗಲೂ ಈ ರೀತಿ ಅವಾಂತರಗಳು ಸೃಷ್ಟಿಯಾಗುತ್ತವೆ ಅಂತ ತಿಳಿದು ಬಂದಿದೆ. Oh God. Why are you doing that? Oh my God, it's pulling. Pulling back. Oh my God. Isn't there a question? Oh God. Oh my God. Oh, it's pulling back. ವೆಹಿಕಲ್ನ ಪುಲ್ ಮಾಡ್ತಾ ಇದೆ. ಕೋಲಾರ ಜಿಲ್ಲೆಯಲ್ಲಿ ನಾಳೆ ಕೋವಿಶೀಲ್ಡ್ ಲಸಿಕೆ ನೀಡುವಿಕೆಗೆ ಆರೋಗ್ಯ ಇಲಾಖೆ ಸಿದ್ದತೆಯನ್ನ ಪೂರ್ಣಗೊಳಿಸಿದೆ. ಈಗಾಗಲೇ ಜಿಲ್ಲೆಗೆ 8,000 ಲಸಿಕೆಗಳನ್ನ ಆರೋಗ್ಯ ಇಲಾಖೆ ಪೂರೈಸಿದ್ದು ಜಿಲ್ಲೆಯಾದ್ಯಂತ ಒಟ್ಟು 126,080 ಕೊರೋನಾ ವಾರಿಯರ್ಸ್ಗೆ ಲಸಿಕೆ ನೀಡಲು ಮೊದಲ ಹಂತದಲ್ಲಿ ಸಿದ್ದತೆಯನ್ನ ಮಾಡಿಕೊಳ್ಳಲಾಗಿದೆ. ಇನ್ನು ಕೋಲಾರದಲ್ಲಿ ಲಸಿಕೆ ನೀಡುವ ಕುರಿತು ನಾಳೆ ಜಿಲ್ಲೆಯ 6 ಕೇಂದ್ರಗಳಲ್ಲಿ 600 ಮಂದಿ ಆರೋಗ್ಯ ಕಾರ್ಯಕರ್ತರಿಗೆ ಲಸಿಕೆಯನ್ನ ನೀಡಲಿದ್ದು ಕೋಲಾರದ ಡಿಎಚ್ಒ ಕಚೇರಿಯ ಉಗ್ರಾಣದಲ್ಲಿನ ಕೋವಿಶೀಲ್ಡ್ ಲಸಿಕೆಗೆ ಸಂಸದ ಎಸ್ ಮುನಿಸ್ವಾಮಿ, ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಪೂಜೆಯನ್ನ ಸಲ್ಲಿಸಿದರು. ಇದೇ ವೇಳೆ ಲಸಿಕೆಯನ್ನ ಕೈಯಲ್ಲಿ ಹಿಡಿದು ಪ್ರದರ್ಶಿಸಿದ ಸಂಸದರು ಹಾಗೂ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ನಾಳೆಯ ಲಸಿಕಾ ವಿತರಣೆಗೆ ಸಿದ್ದತೆಯನ್ನ ಪೂರ್ಣಗೊಳಿಸಿರುವುದಾಗಿ ತಿಳಿಸಿದರು. ಇನ್ನು ಸುದ್ದಿಗಾರರೊಂದಿಗೆ ಮಾತನಾಡಿದ ಸಂಸದ ಎಸ್ ಮುನಿಸ್ವಾಮಿ, ಸರ್ಕಾರ ನಿಗದಿ ಮಾಡಿರುವಂತೆ ಆರೋಗ್ಯ ಕಾರ್ಯಕರ್ತರಿಗೆ ಮಾತ್ರ ಲಸಿಕೆ ಲಭ್ಯವಿದ್ದು ಯಾವುದೇ ಒತ್ತಡಗಳು ಇಲ್ಲಿ ಒತ್ತಡಗಳಿಗೆ ಇಲ್ಲಿ ಅವಕಾಶ ಇಲ್ಲ ಅಂತ ತಿಳಿಸಿದ್ದಾರೆ. ಅಲ್ಲದೆ ಆತ್ಮನಿರ್ಭರ ಯೋಜನೆಯಡಿ ದೇಶೀಯ ಲಸಿಕೆಗಳನ್ನ ತಯಾರು ಮಾಡಿರುವುದಕ್ಕೆ ಪ್ರಧಾನಿ ಮೋದಿ ಸೇರಿದಂತೆ ವಿಜ್ಞಾನಿಗಳಿಗೆ ಕೃತಜ್ಞತೆಗಳನ್ನ ಸಲ್ಲಿಸಿದ್ರು. ಜೊತೆಗೆ ದೇಶೀಯ ಲಸಿಕೆಯನ್ನ ಬಳಕೆ ಮಾಡುವುದರ ಮೂಲಕ ಪ್ರಧಾನಿ ಮೋದಿ ಐತಿಹಾಸಿಕ ಹೆಜ್ಜೆಯನ್ನ ಇಟ್ಟಿದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ದೇಶದ ಲಸಿಕೆಗೆ ಹೆಚ್ಚಿನ ಬೇಡಿಕೆ ಇದೆ ಅಂತ ಮಾಹಿತಿಯನ್ನ ನೀಡಿದರು. ಕೋಲಾರ ಜಿಲ್ಲೆಯ 6 ಸೆಂಟರ್ಗಳಿದೆ. ಒಂದು SNR ಹಾಸ್ಪಿಟ್ಲು, ಇನ್ನೊಂದು ಶ್ರೀನಿವಾಸಪುರ ಗೌರ್ಮೆಂಟ್ ಹಾಸ್ಪಿಟ್ಲು, ಇನ್ನೊಂದು ಬಂಗಾರಪೇಟೆ, ಒಂದು ಮಾಲೂರು, ಮತ್ತು ಒಂದು ಮುಳಬಾಗಲು, ಮತ್ತು ಇನ್ನೊಂದು ದೊಡ್ಡ ಶಿವಾರದಲ್ಲಿರ್ತಕ್ಕಂಥ ಗೌರ್ಮೆಂಟ್ ಹಾಸ್ಪಿಟ್ಲು. ಇದರಲ್ಲಿ ನಮ್ಮ ಕರೋನಾ ಇದರಲ್ಲಿ ಸುಮಾರು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಸುಮಾರು 12,680 ಜನನ ಈಗಾಗಲೇ ನಾವು ಗುರುತು ಮಾಡಿದ್ದೀರಿ. ಇದರಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಮತ್ತು ತುಂಬ ಬೇರೆ ಬೇರೆ ರೀತಿಯಲ್ಲಿ ಕಾಯಿಲೆಗಳಿರ್ತಕ್ಕಂಥ ಇವರಿಗೆ ಇದನ್ನು ಕೊಡೋದಕ್ಕೆ ನಿಷೇಧಿಸಿದ್ದಾರೆ. ಆದರೆ ಇದರಲ್ಲಿ ಯಾವುದೇ ಕಾರಣಕ್ಕೂ ಇಂಪ್ಲಿಯನ್ಸ್ ಇಲ್ಲ. ಯಾರ ಒಂದು ರಾಜಕಾರಣಿ MLA ಹೇಳಿದರು, MP ಹೇಳಿದರು, ಇಲ್ಲಾಂದರೆ ಆರೋಗ್ಯ ಅಧಿಕಾರಿಗಳು ಹೇಳಿದರು, THO ಹೇಳಿದರು, DHO ಹೇಳಿದರು ಅಂತ ಹೇಳಿ ಇದರಲ್ಲಿ ಏನು ಇಂಪ್ಲಿಯನ್ಸ್ ಇಲ್ಲ. ಏನು ನಾವು ಇವತ್ತು ನಾವು ಗುರುತು ಮಾಡ್ಕೊಂಡಿದ್ದೀರಿ, 12,680
ಜನಕ್ಕೆ ಕೊಡಬೇಕು ಅಂತೇಳಿ ಅದರಲ್ಲಿ ಮೊದಲನೇದಾಗಿ ನಾವು ಆರೋಗ್ಯ ಇಲಾಖೆಯಿಂದ ಹಿಡಿದು ನಮ್ಮಲ್ಲಿ ಏನು ಪೊಲೀಸ್ ಸಿಬ್ಬಂದಿ ಇವರೆಲ್ಲರೂ ಕೊಡ್ತೀರಿ. ಅದಾದಮೇಲೆ ಒಂದು ದಿನಕ್ಕೆ ಒಂದೊಂದು ಸೆಂಟ್ರಲ್ಲಿ 100 ಜನಕ್ಕೆ ಮಾತ್ರ ಕೊಡಬೇಕು ಅಂತೇಳಿ ಇವತ್ತೇನು ಗುರುತು ಮಾಡಿದ್ರಿ. ಈ ನಿಟ್ಟಿನಲ್ಲಿ ಆ ಸೆಂಟ್ರ್ಗಳಲ್ಲಿ 6 ಭಾಗದಲ್ಲಿ ನಾವೊಂದು ಆಂಬ್ಯುಲೆನ್ಸು ಮತ್ತು ನುರಿತ ವೈದ್ಯರನ್ನು ತಂಡವನ್ನು ಇಟ್ಕೊಂಡು ಮೊದಲು ಬಂದಾಗ ಅದು ರಿಜಿಸ್ಟ್ರೇಷನ್ನು ಬಂದಿದೆ. 8,000 ಡೋಸ್ ನಮ್ಮಲ್ಲಿ ಈಗಾಗಲೇ ಬಂದಿದೆ. ಅದು ಅದನ್ನು ಇಡಬೇಕು ಅಂತೇಳಿ ಇದ್ದಾರೆ. ಅದಕ್ಕೋಸ್ಕರ ನಮ್ಮ ಎಲ್ಲ ವೈದ್ಯಾಧಿಕಾರಿಗಳು ಅದನ್ನು ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡು ನಾಳೆ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಯವರು ಚಾಲನೆ ಕೊಟ್ಟ ತಕ್ಷಣವೇ ನಮ್ಮ ಎಲ್ಲ ಇಂದಿನಿಂದ ಅಭಿಷೇಕ್ ಅಂಬರೀಷ್ ಅಭಿನಯದ 2ನೇ ಚಿತ್ರ ಬ್ಯಾಡ್ ಮ್ಯಾನರ್ಸ್ ಚಿತ್ರದ ಚಿತ್ರೀಕರಣ ಆರಂಭವಾಗಲಿದೆ. ಹೀಗಾಗಿ ಚಿತ್ರೀಕರಣಕ್ಕೂ ಮುನ್ನ ಚಿತ್ರತಂಡದ ಜೊತೆ ತಾಯಿ ಹಾಗೂ ಸಂಸದೆ ಸುಮಲತಾರೊಂದಿಗೆ ನಟ ಅಭಿಷೇಕ್ ಅಂಬರೀಷ್ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿ ಚಾಮುಂಡೇಶ್ವರಿಗೆ ಪೂಜೆಯನ್ನ ಸಲ್ಲಿಸಿದರು. ನಂತರ ಶ್ರೀರಾಮ ಮಂದಿರ ನಿರ್ಮಾಣ ನಿಧಿ ಸಮರ್ಪಣೆ ಅಭಿಯಾನಕ್ಕೆ ಚಾಲನೆಯನ್ನ ನೀಡಿದರು. ಇದೇ ವೇಳೆ ಅಮರ್ ಚಿತ್ರದ ನಂತರ ನಟ ಅಭಿಷೇಕ್ ಸೂರಿ ನಿರ್ದೇಶನದಲ್ಲಿ ಬ್ಯಾಡ್ ಮ್ಯಾನರ್ಸ್ ಇಟ್ಟುಕೊಂಡು ಅಭಿಮಾನಿಗಳ ಮುಂದೆ ಬರೋಕೆ ತಯಾರಿಯನ್ನ ನಡೆಸಿದ್ದಾರೆ. ಇಂದಿನಿಂದ ಚಿತ್ರದ ಶೂಟಿಂಗ್ ಮಂಡ್ಯ ಹಾಗೂ ಮೈಸೂರಿನ ಸುತ್ತಮುತ್ತಲೂ ನಡೆಯಲಿದೆ. ಇನ್ನು ಸುದ್ದಿಗಾರರೊಂದಿಗೆ ಮಾತನಾಡಿದ ನಟ ಅಭಿಷೇಕ್ ಅಂಬರೀಷ್, ಸಿನಿಮಾ ಆನ್ಲೈನ್ನಲ್ಲಿ ರಿಲೀಸ್ ಆದರೆ ಒಳ್ಳೆಯದೇ ಅಥವಾ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆದರೆ ಒಳ್ಳೆಯದೇ ಎಂಬ ಚರ್ಚೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಚಿತ್ರಮಂದಿರಗಳ ಸಮಸ್ಯೆಯನ್ನ ಹಿರಿಯರು ಬಗೆಹರಿಸ್ತಾರೆ. ನನ್ನ ಅಭಿಪ್ರಾಯದಲ್ಲಿ ಸಿನಿಮಾಗಳು ಚಿತ್ರಮಂದಿರದಲ್ಲೇ ರಿಲೀಸ್ ಆದರೆ ಒಳ್ಳೆಯದು ಅಂತ ತಿಳಿಸಿದರು. ಅಲ್ಲದೆ ಸಿನಿಮಾಗಳು ಚಿತ್ರಮಂದಿರದಲ್ಲೇ ರಿಲೀಸ್ ಆದರೆ ಒಳ್ಳೆಯದು, ಜೊತೆಗೆ ನಟ ದರ್ಶನ್ ಹೇಳಿರೋದು ಕೂಡ ಸರಿಯಿದೆ ಅಂತ ಹೇಳಿದರು. ಈಗ ಕೋವಿಡ್ ಬಂದಾದ ನಂತರದಲ್ಲಿ ಎಲ್ಲಾ ಕಾರ್ಯಕ್ರಮಗಳು ಶುರುವಾದವು, ಕಾಲೇಜು ಶಾಲೆ ಎಲ್ಲ ಶುರುವಾದವು, ಥಿಯೇಟರ್ಗಳು ಶುರುವಾದ್ರು ಥಿಯೇಟರ್ನ ಓಪನ್ ಮಾಡಲಿಕ್ಕೆ ಮಾಲೀಕರು ರೆಡಿ ಆಗ್ತಾ ಇಲ್ಲ, ಸಮಸ್ಯೆ ಆಗ್ತಾ ಇಲ್ಲ. ಖಂಡಿತ ಇದ್ರ ಬಗ್ಗೆ ಮಾತಾಡಕ್ಕೆ ಹಿರಿಯರ ಇದ್ದಾರೆ, ಹಿರಿಯರು ಮಾತಾಡ್ತಾರೆ, ಸಮಸ್ಯೆ ಆದಷ್ಟು ಜಲ್ದಿ ಪರಿಹರಿಸ್ತೀವಿ. ರಿಲೀಸ್ ಬಗ್ಗೆನೂ ಕೂಡ ಸಾಕಷ್ಟು ಚಕಾರಗಳಿದೆ. ಕೆಲವೊಂದಷ್ಟು ಜನ ಥಿಯೇಟ್ರಲ್ಲೇ ಮಾಡಬೇಕು ಅಂತಂದ್ರೆ, ಕೆಲವೊಂದಷ್ಟು ಜನ ಆನ್ಲೈನಲ್ಲಿ ರಿಲೀಸ್ ಮಾಡಲಿಕ್ಕೆ ಎಲ್ಲ ಮುಂದಾಗ್ತಾ ಇದೆ, ಇದರ ಚರ್ಚೆ ಜಾಸ್ತಿ ಇದೆ. ನಿಮ್ಮ ಅಭಿಪ್ರಾಯ ಸರ್? ಸರ್, ಅದವರು ಅವ್ರ ಪರ್ಸನಲಿ ಬಿಟ್ಟಿದ್ದರು. ಈಗ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿ ನಿರ್ಮಾಪಕರು ಮಾಡಿದ್ಮೇಲೆ ಅವ್ರು ಇಷ್ಟ ಬರಲಿಲ್ಲ, ಅವ್ರಿಗೆ ಆನ್ಲೈನ್ ಮಾಡ್ತಾರೆ, ಥಿಯೇಟರ್ ಮಾಡ್ತಾರೆ. ಪರ್ಸನಲಿ ಐ ಥಿಂಕ್ ಥಿಯೇಟರ್ ನನಗೆ ಅಂದರೆ ಒಂದು ಇಫ್ ಯು ಆಸ್ಕ್ ದರ್ಶನ್ ಸರ್ ಅದೇ ಹೇಳ್ತಾ ಇದ್ರು, 25% ಜನ ಬರಲಿ ನನಗೆ ಥಿಯೇಟರ್ ಓಕೆ ಅಂತ ಹೇಳಿದ್ರಿ, ಅವಾಗ ನಿರ್ಮಾಪಕರಿಗೆ ಲಾಸ್ ಆಗಲ್ವಾ ಅಂತೇಳಿ ನಟರುಗಳು ಆ ಥರ ಸ್ಟ್ಯಾಂಡ್ ತಗೊಂಡ್ರೆ? ಹಂಗೇನಾಗಿಲ್ಲ ಸರ್, ಯಾರು ನಟನು ನಮ್ಮ ನಿರ್ಮಾಪಕ ಲಾಸ್ ಮಾಡಬೇಕು ಅಂತ ಹೇಳಿದ್ರು ಸರ್, ಅವ್ರು ಒಳ್ಳೆದಾಗಲಿ ಅಂತ ನಾವು, ಅವ್ರಿಗೆ ಒಳ್ಳೆದಾದ್ರೆ ನಮ್ಗೆ ಒಳ್ಳೆದಾಗುತ್ತೆ ಸರ್. ಅದು ಸೀನಿಯರ್ ಹೇಳಿದ್ರಲ್ಲ ಅವರೆಲ್ಲ ಯೋಚನೆ ಮಾಡಿ ಹೇಳಿರ್ತಾರೆ, ಅವರಿಗೆ ಯಾವತ್ತು ಯಾರು ನಿರ್ಮಾಪಕನ ಬಂದು ದರ್ಶನ ನನಗೆ ಕೆಟ್ಟದ್ದು ಮಾಡಬೇಕು ಹೇಳಲ್ಲ, ಹೇಳಿಲ್ಲ, ಇಲ್ಲಿವರೆಗೂ ಹೇಳಿಲ್ಲ, ಮುಂದಿನ ಹೇಳಲ್ಲ. ಥಿಯೇಟ್ರಲ್ಲಿ 25% ಜನ ಬಂದರೆ ತೊಂದರೆ ಆಗೋದಿಲ್ವಲ್ಲ ನಿರ್ಮಾಪಕರಿಗೆ, ಲಾಸ್ ಆಗಲ್ಲ ಅಂತ ಏನೋ ಒಂದು ಮಾಡ್ತಾರೆ ಸರ್, ಒಂದು ಸೊಲ್ಯೂಷನ್ ಆಗುತ್ತೆ. ನನ್ನ ಬಾಯಲ್ಲಿ ಏನೋ ಒಂದು ಬಿಸಕ್ ಟ್ರೈ ಮಾಡ್ತಿದ್ರೆ ನಾನು ಹೇಳಲ್ಲ. ಇವಿಷ್ಟು ವೀಕ್ಷಣದ ನ್ಯೂಸ್ ಅಪ್ಡೇಟ್. ಮತ್ತಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ನೋಡ್ತಾರೆ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ. And you're watching News Alert. Facebook ali like maadi, YouTube ali subscribe maadi, share maadi, like maadi, comment maadi, Play Store ali app la download maadi, enjoy maadi. Ellarigoo olladagi. Jai Hind, Jai Bhuvaneshwar.